ಪದೇ ಪದೇ ಮಾಡ್ಕೊಳ್ತಾ ಇರತಕ್ಕಂತ ಎಡವಟ್ಟಿನಿಂದ ಕೋಲಾರದ ಜಿಲ್ಲಾಸ್ಪತ್ರೆಗೆ ಸಾಕಷ್ಟು ಸುದ್ದಿಯಲ್ಲಿದೆ. ಹೇಳ್ಕೊಳ್ಳೋದಕ್ಕೆ ಮಾತ್ರ ಹೈಟೆಕ್, ಆದರೆ ಯಾವ ಮೂಲ ಸೌಕರ್ಯಗಳು ಕೂಡ ಅಲ್ಲಿಲ್ಲ. ಇದರಿಂದಾಗಿ ಪಾಪ ಅಲ್ಲಿಗೆ ಬರ್ತಕ್ಕಂತ ಬಡ ಬಾಣಂತಿಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೇ ನೋಡಿ, ಇದು ಮೂಲಭೂತ ಸೌಲಭ್ಯವೇ ಇಲ್ಲದ ಜಿಲ್ಲಾಸ್ಪತ್ರೆ. ನೀರು ಶೌಚಾಲಯವಿಲ್ಲದೆ ಆಸ್ಪತ್ರೆಗೆ ಬಂದವರ ಅಲೆದಾಟ. ಇದು ಚಿನ್ನದ ನಾಡು ಕೋಲಾರ ಜಿಲ್ಲಾಸ್ಪತ್ರೆಯ ಹೈಟೆಕ್ ಅವ್ಯವಸ್ಥೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರ ಬೆಡ್ ಪಕ್ಕದಲ್ಲಿರುವ ನೀರಿನ ಬಾಟಲಿಗಳು, ಮತ್ತೊಂದೆಡೆ ನೀರಿಗಾಗಿ ಹೋಟೆಲ್ ಹಾಗೂ ಹೊರಗೆ ಪರದಾಡ್ತಾ ಇರುವ ರೋಗಿಯ ಸಂಬಂಧಿಕರು, ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಹೈಟೆಕ್ ಜಿಲ್ಲಾಸ್ಪತ್ರೆಯಲ್ಲಿ. ಕೋಲಾರದ ನರಸಿಂಹರಾಜು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರು ನೀರಿಲ್ಲದೆ ಪರದಾಡುವಂತಾಗಿದೆ. ಕಳೆದೊಂದು ವಾರದಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀರಿಲ್ಲ, ಕನಿಷ್ಠ ಕೈ ತೊಳೆಯಲು ಮತ್ತು ಶೌಚಾಲಯಕ್ಕೆ ಹೋಗಲು ನೀರಿಲ್ಲ. ಹೀಗಾಗಿ ಬಾಣಂತಿಯರು ಅನಿವಾರ್ಯವಾಗಿ ಆಸ್ಪತ್ರೆಗೆ ಹೊಂದಿಕೊಂಡಿರುವ ಖಾಸಗಿ ಶೌಚಾಲಯಕ್ಕೆ ಹಣ ಕೊಟ್ಟು ಹೋಗಬೇಕಾಗಿದೆ. ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆಯಲ್ಲಿ ಎಗ್ಗಿಲ್ಲದೆ ನಾಯಿಗಳು ವಾರ್ಡ್ಗಳಲ್ಲಿ ಸಂಚರಿಸುತ್ತವೆ. ಒಂದು ವೇಳೆ ಎಳೆ ವಯಸ್ಸಿನ ಮಕ್ಕಳನ್ನ ನಾಯಿಗಳು ಎತ್ಕೊಂಡು ಹೋದ್ರೂ ಯಾರು ಕೇಳುವವರಿಲ್ಲ. ಸ್ವಚ್ಛತೆ ಇಲ್ಲದ ಈ ಆಸ್ಪತ್ರೆಯಲ್ಲಿ ರೋಗಿಗಳ ಸಮಸ್ಯೆಗೆ ಕಿವಿ ಕೊಡುವವರೇ ಇಲ್ಲ. ಗಲೀಜು, ನೀರಿಲ್ಲ, ಏನಿಲ್ಲ, ಬಾತ್ರೂಮ್ ಹೋಗಕ್ಕಲ್ಲ, ಏನು ಮಾಡಿಲ್ಲ, ಹೊರಗಡೆ ಆಯ್ತು, ಬಾತ್ರೂಮ್ ಆಯ್ತು, 5 ರೂಪಾಯಿ ಕೊಟ್ಟು ಹೋಗೋದು. ಸ್ನಾನ ಮಾಡಿದ್ರೆ ಒಂದು ಬಗ್ಗೆ 50 ರೂಪಾಯಿ, ಅಂಗಿ ಹೋಗಿ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಬಂದೀಗ. ಏನು ಅಷ್ಟೇ ಗಲೀಜು ಬರ್ತದ, ನಾಯಿಗಳು ಬರ್ತದ, ಹೊರಗಡೆ ಚಿಕ್ಕ ಮಕ್ಕಳು ಹುಟ್ಟಿದ ಮಕ್ಕಳು ಇರ್ತದ, ಎತ್ಕೊಂಡು ಹೋಗಿದ್ರೆ ಏನು ಮಾಡೋಣ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಇಂತಹ ಸಮಸ್ಯೆಗಳು ಹೊಸದೇನಲ್ಲ. ಕೊರೋನಾ ವೇಳೆ ಆಕ್ಸಿಜನ್ ಸರಬರಾಜು ನಿರ್ವಹಣೆಯಲ್ಲಿ ಸಿಬ್ಬಂದಿ ಮಾಡಿದ ಎಡವಟ್ಟಿನಿಂದ ಒಂದೇ ದಿನ 3 ರೋಗಿಗಳು ಮೃತಪಟ್ಟಿದ್ರು. ಇತ್ತೀಚೆಗೆ ಡಯಾಲಿಸಿಸ್ ಮಿಷನ್ಗಳು ಕೆಟ್ಟು ಹೋಗಿ ರೋಗಿಗಳು ಪರದಾಡುವಂತಾಗಿತ್ತು. ಪ್ರತಿ ಬಾರಿಯೂ ಎಡವಟ್ಟಿನಿಂದಲೇ ಸುದ್ದಿಯಲ್ಲಿರುವ ಕೋಲಾರ ಜಿಲ್ಲಾಸ್ಪತ್ರೆಯ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಮಾತ್ರ ಕ್ರಮಕ್ಕೆ ಮುಂದಾಗಿಲ್ಲ. ಸೊ ನೀರಲ್ಲಿ ನಾವು ಟ್ಯಾಂಕರ್ ಓಡಿಸ್ಕೊ ತರಿಸ್ತಾ ಇದ್ದೀವಿ, ಸಮಸ್ಯೆ ಇಲ್ಲ. ಬೋರ್ದು ಮೋಟರ್ ಪ್ರಾಬ್ಲಮ್ ಇದೆ, ಆ ಮೋಟ್ರ್ ರಿಪೇರಿ ಮಾಡಿ ಆ ಪ್ಯಾರಲಾಗಿ ನಾವು ಆಚೆ ಕಡೆಯಿಂದ ನೀರು ತರಿಸಿ ಟ್ಯಾಂಕರ್ ಹಾಕ್ತಾ ಇದ್ದೀವಿ. ಅದಕ್ಕೆಲ್ಲ ಬರೋತಿಲ್ಲ. ಆಲ್ರೆಡಿ ಸೆಕ್ಯೂರಿಟಿ, ನಮ್ಮ ಆಲ್ರೆಡಿ 9 ಜನ ಸೆಕ್ಯೂರಿಟಿ ಅವರು, ನಾವು 8 ಜನ ಹೋಮ್ ಗಾರ್ಡ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಬೇಕಿದ್ದ ಜಿಲ್ಲಾಸ್ಪತ್ರೆ ಇಂದು ರೋಗಿಗಳ ನರಕ ಲೋಕವಾಗಿದೆ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಸೂಕ್ತ ಸೌಲಭ್ಯಗಳನ್ನು ಒದಗಿಸಬೇಕಿದೆ. ಕ್ಯಾಮ್ರಾಮ್ಯಾನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.